ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಮಸ್ಕಿ ತಾಲೂಕು ಜನತೆಯ ಸಮಾಜ ಸೇವಕರೆಂದೇ ಹೆಸರಾಂತ ಜನಪ್ರಿಯ ನಾಯಕರು ಕೂಡ ಆದಂತಹ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ಮೊದಲನೇದಾಗಿ ತಮಗೆ ಕೇಳೋದಾದರೆ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ನನ್ನ ಹೆಸರು ಪ್ರತಾಪ್ ಗೌಡ ಪಾಟೀಲ್ ಅಂತೇಳಿ, ನಮ್ಮ ತಂದೆ ಹೆಸರು ನರಸಿಂಗೌಡ ಪಾಟೀಲ್, ತಾಯಿ ಸಿದ್ದಮ್ಮ. ನಾನು ಬಿ ಎ ಪದವೀಧರನಾಗಿ 2008 ಪ್ರಥಮ ಬಾರಿಗೆ ಮಸ್ಕಿ ಹೊಸ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿದ್ದೆ. 2013 ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ ಆಯ್ಕೆಯಾಗಿದ್ದೆ. ಖಂಡಿತವಾಗಲು ಪರ್ಟಿಕ್ಯುಲರ್ ಆಗಿ ತಾವೊಂದು ಈ ರಾಜಕಾರಣಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ರಾಜಕೀಯ ಇವತ್ತು ನಮ್ಮ ಕುಟುಂಬ ಮುಂಚೆಯಿಂದನೂ ರಾಜಕೀಯದಲ್ಲಿರುವಂಥ ಕುಟುಂಬ ಆಗಿರೋದ್ರಿಂದ ನಾನು ರಾಜಕೀಯದಲ್ಲಿ ಹೊಸದಾಗಿ ಪ್ರವೇಶ ಅಂತಿಲ್ಲ. ಆದರೆ ಅಧಿಕೃತವಾಗಿ 1994 ನನ್ನ ಇಬ್ಬರು ಸ್ನೇಹಿತರು ಶಾಸಕ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರ ಜೊತೆಗೆ ಅಧಿಕೃತವಾಗಿ ಗುರುತಿಸಿಕೊಂಡು ಅಂದಿನಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ಭಾಗವಹಿಸಿರುವಂಥದ್ದು. ಅಂದರೆ ಹೆಚ್ಚಿನದಾಗಿ ಈ ಒಂದು ಸಮಾಜದ ರಾಜಕೀಯ ವ್ಯವಸ್ಥೆಗೆ ತಾವು ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೋತ್ಸಾಹಿಸಿದ ರಾಜಕೀಯದ ನೆಚ್ಚಿನ ಆದರ್ಶ ಗುರುಗಳು ಯಾರಂತ ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ ಮತ್ತು ಯಾಕೆ? ಇವತ್ತು ರಾಜಕೀಯ ಗುರುಗಳು ಅಂದರೆ ನಮ್ಮ ತಂದೆಯವರೇ ನಮ್ಮ ಗುರುಗಳು. ನಂತರದಲ್ಲಿ ನನ್ನ ಸ್ನೇಹಿತರಾಗಿರುವಂಥ ಅಮರೇಗೌಡ ಭಯ್ಯಾಪುರ ಅವರು ಬೆಂಗಸೂರು ಕ್ಷೇತ್ರದ ಶಾಸಕರಾಗಿ 3 ಆಯ್ಕೆ ಆಗೋದಕ್ಕೆ ಅವರ ಜೊತೆ ಒಡನಾಡಿಯಾಗಿ ಇವತ್ತು ಅವರು ನಾವು ಬಾಲ್ಯ ಸ್ನೇಹಿತರಾಗಿ ಕಳೆದಿರುವಂಥ ದಿನಗಳನ್ನು ತಿಳಿಸ್ಕೊಳ್ಳುತ್ತಾ ಅವರ ಬೆಂಬಲಿಗರಾಗಿ ನಾವು ರಾಜಕೀಯಕ್ಕೆ ಬಂದಿರುವಂಥದ್ದು. ಅವರೇ ನಮಗೆ ಒಬ್ಬ ಮಾರ್ಗದರ್ಶಕ ಅಂದರೂ ತಪ್ಪಾಗಲಿಕ್ಕಿಲ್ಲ. ಖಂಡಿತ, ತಾವು ಕೂಡ ಈ ಹಿಂದೆ ಒಂದು ಸಮಾಜದ ರಾಜಕೀಯದ ರಂಗದಲ್ಲಿ ತಾವು ಕೂಡ ಮಸ್ಕಿ ಕ್ಷೇತ್ರದ ಒಂದು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಹಾಗೂ ಈಗ ಹಾಲಿ ಶಾಸಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮಗೆ ಕೇಳೋದಾದರೆ ತಮ್ಮ ಒಂದು ಮಸ್ಕಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವು ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಒಂದು ಜನತೆ ಮುಂದೆ ಸರ್. ಇವತ್ತು ನಾನು ಶಾಸಕನಾದ ತರುವಾಯದಲ್ಲಿ ಈ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ಮೂಲಭೂತವಾಗಿರುವಂಥ ಸೌಲಭ್ಯಗಳ ಕೊರತೆಯನ್ನು ನಾನು ಗಮನಿಸಿದೆ. ಅದರಲ್ಲಿ ವಿಶೇಷವಾಗಿ ಕುಡಿಯುವ ನೀರಿನ ಯೋಜನೆಗಳು, ರಸ್ತೆಗಳು ಮತ್ತು ಶಿಕ್ಷಣ, ಇವಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವುದರ ಮೂಲಕ ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು 125 ಅಧಿಕವಾಗಿರುವಂಥ ಗ್ರಾಮಗಳಿಗೆ ಈಗಾಗಲೇ ಶುದ್ಧವಾಗಿರುವಂಥ ಕುಡಿಯುವ ನೀರಿನ ಯೋಜನೆಗಳನ್ನು ಜಾರಿಗೊಳಿಸಿರುವಂಥದ್ದು ಮತ್ತು ಬಹುತೇಕ ರಸ್ತೆಗಳನ್ನು ಇವತ್ತು ಅಭಿವೃದ್ಧಿಪಡಿಸಿರುವಂಥದ್ದು ಮತ್ತು ಶಿಕ್ಷಣಕ್ಕೆ ಹೆಚ್ಚನ್ನು ಒತ್ತು ಕೊಡುವುದರ ಮೂಲಕ ಈ ಕ್ಷೇತ್ರಕ್ಕೆ ಅನೇಕ ಶಾಲಾ ಕಾಲೇಜುಗಳನ್ನು ಮಂಜೂರು ಮಾಡಿಸೋದ್ರ ಮೂಲಕ ಇವತ್ತು ನಾನು ಕೆಲಸ ಮಾಡಿರುವಂಥದ್ದು. ತಾವು ಶಾಸಕರಾದ ಸಂದರ್ಭದಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಸ್ವಚ್ಛತೆಗೆ ಹೆಚ್ಚಿನದಾಗಿ ಆದ್ಯತೆ ಕೊಡ್ತಾ ಇದ್ದೀರಿ ತಾವು? ಹೌದು, ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಖಂಡಿತವಾಗಲು ಇದೇ ರೀತಿಯಲ್ಲಿ ಸಮಾಜದ ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನು ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಇದಕ್ಕೆ ತಾವು ಕೂಡ ಒಂದು ಶಾಸಕರಾಗಿ ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತೀರಿ ಸರ್? ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಈ ಒಂದು ಭ್ರಷ್ಟಾಚಾರ ಎಂಬುದು ಬಹಳಷ್ಟು ಒಂದು ದೊಡ್ಡ ಪಿಡುಗಾಗಿ ಇವತ್ತು ಕಾಡ್ತಾ ಇದೆ. ಇವತ್ತು ಅದನ್ನು ನಿರ್ಮೂಲನೆ ಮಾಡಬೇಕಾದಾಗ ಮತದಾರನಿಂದ ಹಿಡಿದು ಪ್ರತಿಯೊಬ್ಬರ ಜವಾಬ್ದಾರಿ ಇದರಲ್ಲಿ ಇರುವಂಥದ್ದು. ಹೀಗಾಗಿ ಇದನ್ನು ಯಾರೇ ಒಬ್ಬರಿಂದ ನಾವು ನಿರ್ಮೂಲನೆ ಮಾಡ್ತೀವಿ ಅಥವಾ ರಾಜಕಾರಣಿಗಳಿಂದ ಅಧಿಕಾರಿಗಳು ಭ್ರಷ್ಟರಾಗ್ತಾರೆ ಅಥವಾ ಅಧಿಕಾರಿಗಳೇ ಭ್ರಷ್ಟ ಅಂತ ಹೇಳೋದಕ್ಕಾಗೋದಲ್ಲ. ಇದು ಎಲ್ಲ ಒಂದು ವ್ಯವಸ್ಥೆ ತಳಹಂತದಿಂದನೇ ಸರಿ ಹೋದಾಗ ಮಾತ್ರ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇರುವಂಥದ್ದು. ಖಂಡಿತ, ತಾವು ಕೂಡ ಒಂದು 30 ನಿರಂತರ ರಾಜಕೀಯದ ಅನುಭವವುಳ್ಳ ರಾಜಕಾರಣಿ ಆಗಿರೋದ್ರಿಂದ ತಮಗೆ ಕೇಳೋದಾದರೆ ನಿಜವಾದ ರಾಜಕೀಯದ ಪದಕ್ಕೆ ತಾವೇನು ಅರ್ಥ ಕೊಡಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ರಾಜಕೀಯ ಎಂಬುದು ಒಂದು ವ್ಯಾಪಾರೀಕರಣ ಆಗಿರುವಂಥದ್ದು ಇವತ್ತು ಇಂದಿನ ದಿನಮಾನಗಳಲ್ಲಿ ನಾವು ಗಮನಿಸ್ತೀವಿ. ಆದರೆ ಒಬ್ಬ ರಾಜಕಾರಣಿ ಆದ ಇವತ್ತು ಜನ ನಮ್ಮನ್ನು ವಿಶ್ವಾಸ ಮಾಡಿ ಆಯ್ಕೆ ಮಾಡಿದಾಗ ಅದಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಮತ್ತು ಇವತ್ತು ಸರ್ಕಾರದಿಂದ ನಾವು ಒಂದು ವೇತನವನ್ನು ಪಡಿಬೇಕಾದಾಗ, ಆ ವೇತನಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕಾದಾಗ, ಒಬ್ಬ ಶಾಸಕ ಒಬ್ಬ ಸೇವಕನಾಗಿ ಕೆಲಸ ಮಾಡಿದಾಗ ಮಾತ್ರ ಆ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇರುವಂಥದ್ದು. ಇದೇ ವಿಚಾರವಾಗಿ 1990 ಪೂರ್ವದ ರಾಜಕೀಯಕ್ಕೂ
ಹಾಗೂ ನಂತರದ ರಾಜಕೀಯಕ್ಕೂ ವ್ಯತ್ಯಾಸ ತಮ್ಮ ಪ್ರಕಾರ ಏನು ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಿ? ಇವತ್ತು ಹಿಂದಿನ ರಾಜಕಾರಣ ಒಂದು ವಿಶ್ವಾಸದ ಮೇಲೆ ನಡೆಯುವಂಥ ರಾಜಕಾರಣ ಆಗಿತ್ತು. ಆದರೆ ಇವತ್ತಿನ ದಿನಮಾನಗಳಲ್ಲಿ ನೋಡಿದಾಗ ಇವತ್ತು ಹಣಬಲ ಮತ್ತು ತೋಳ್ಬಲ ಜಾತಿ ಬಲದಿಂದ ರಾಜಕಾರಣ ಪರಿವರ್ತನೆ ಆಗುವಂಥದ್ದು ಬಹಳಷ್ಟು ಒಂದು ವಿಷಾದನೀಯ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ವಿಚಾರವಾಗಿ ಈಗಿನ ಒಂದು ಕೆಲವೊಂದು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಮಾಡ್ತಾ ರೈತರನ್ನೆಲ್ಲ ಮರ್ತು ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಆ ವಿಚಾರದ ಮೇಲೆ ತಮಗೆ ಕೇಳೋದಾದ್ರೆ ರೈತರ ಸರಣಿ ಆತ್ಮಹತ್ಯೆ ಅಂತೇಳಿ ತಮ್ಮ ಒಂದು ಗಮನಕ್ಕೂ ಕೂಡ ಬಂದಿರ್ತದೆ. ಅಂತಹ ಒಂದು ಆತ್ಮಹತ್ಯೆಗೆ ಮುಂದಾಗುವಂತ ರೈತರಿಗೆ ತಾವು ಕೊಡ್ತಕ್ಕಂತ ಸಲಹೆ ಆದ್ರೂ ಏನು ಸರ್? ಒಂದು ಹಾಲಿ ಶಾಸಕರಾಗಿ ಅಲ್ಲ, ಇವತ್ತು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ನಿಜವಾಗಿ ಭಾಳ ವಿಷಾದನೀಯವಾಗಿರುವಂಥದ್ದು. ಯಾಕಂದರೆ ಈ ಒಂದು ಸಮಾಜದಲ್ಲಿ ಬರುವಂಥ ಕಷ್ಟ ನಷ್ಟಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಅವುಗಳನ್ನು ಎದುರಿಸುವಂಥ ಮನಸ್ಥೈರ್ಯವನ್ನು ಅವರು ಬೆಳೆಸ್ಕೊಳ್ರಿ ಅಂತೇಳಿ ನಾನು ರೈತರಲ್ಲಿ ವಿನಂತಿಸ್ಕೊಳ್ತೇವೆ. ಯಾಕಂದರೆ ಸಂಸಾರದಲ್ಲಿ ಇವೆಲ್ಲವೂ ಸಹಜವಾಗಿರುವಂಥವು, ಲಾಭ ನಷ್ಟ ಇನ್ನಿತರವನ್ನು ಅವುಗಳನ್ನು ಎದುರಿಸುವಂಥದ್ದು. ಯಾಕಂದರೆ ಇವತ್ತು ಜನ ಬದುಕೋದಕ್ಕೆ ಸಾಕಷ್ಟು ಹಾದಿಗಳು ಇರಬೇಕಾದಾಗ ಇವತ್ತು ಯಾವುದೇ ಒಂದು ನಷ್ಟಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂದರೆ ನಿಜವಾಗಿ ಅವರ ಕುಟುಂಬಕ್ಕೆ ಮಾಡುವಂಥ ದ್ರೋಹ ಅಂತೇಳಿ ನಾನು ಭಾವಿಸ್ತೇನೆ. ಖಂಡಿತ, ತಾವು ಕೂಡ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಹಾಲಿ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ತಮಗೆ ಕೇಳೋದಾದ್ರೆ 2018 ಚುನಾವಣಾ ವಿಚಾರವಾಗಿ ನಮ್ಮ ನಾಡಿನ ಜನತೆಗಾಗಲಿ ತಮ್ಮ ಕ್ಷೇತ್ರದ ಜನತೆಗಾಗಲಿ ತಾವು ವ್ಯಕ್ತಪಡಿಸೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ತಮಗೆ ಜನತೆ ಏನಕ್ಕೆ ವೋಟ್ ಮಾಡಬೇಕು ಅನ್ನೋ ಒಂದು ವಿಚಾರನ ತಾವು ವ್ಯಕ್ತಪಡಿಸ್ತೀರಿ? ಇವತ್ತು ಕಾಂಗ್ರೆಸ್ ಪಕ್ಷ ಏನು 2013 ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿರುವಂಥ ಜನಪರ ಕಾರ್ಯಗಳು ಏನು, ಈ ಸರ್ಕಾರ ಕೊಟ್ಟಿರುವಂಥ ಜನಸಾಮಾನ್ಯರಿಗೆ ನೇರವಾಗಿ ತಲುಪುವಂಥ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಮತ್ತು ಈ ರಾಜ್ಯವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂಥ ಕೆಲಸ ಇವತ್ತು ಜನರ ಮುಂದೆ ಇರುವಂಥದ್ದು. ಇವತ್ತು ಇಂಥ ಒಂದು ಜನಪ್ರಿಯವಾಗಿರುವಂಥ ಸರ್ಕಾರ, ರೈತ ಪರವಾಗಿರುವಂಥ ಸರ್ಕಾರ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂಥ ಮಾನ್ಯ ಮುಖ್ಯಮಂತ್ರಿಗಳ ಈ ನೇತೃತ್ವದ ಸರ್ಕಾರ ಮಾಡಿರುವಂಥ ಸಾಧನೆಯನ್ನು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಜನತೆ ಸಹ ಇವತ್ತು ಇನ್ನೂ ಈ ಸರ್ಕಾರ ಈ ರಾಜ್ಯದ ಒಂದು ಉನ್ನತ ಮಟ್ಟಕ್ಕೆ ಒಯ್ಯುವ ನಿಟ್ಟಿನಲ್ಲಿ ಮತ್ತು ಇಡೀ ರಾಷ್ಟ್ರದಲ್ಲಿ ಮುಂಚೂಣಿಯ ರಾಜ್ಯವಾಗುವ ನಿಟ್ಟಿನಲ್ಲಿ ಅದು ಖಂಡಿತವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಕೆಲಸ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಜನ ಆಶೀರ್ವದಿಸಬೇಕು ಅಂತೇಳಿ ಜನರಲ್ಲಿ ವಿನಂತಿಸಿಕೊಳ್ತಾರೆ. ಖಂಡಿತವಲ್ಲ, ತಾವು ಕೂಡ ಒಂದು ಮಸ್ಕಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿ ಮುಂದೆ ಬರ್ತಕ್ಕಂತಹ ಒಂದು 2018 ವಿಧಾನಸಭಾ ಚುನಾವಣಾ ಒಳಗೆ ಅಂದ್ರೆ ಇನ್ನು ಉಳಿದ ಅಧಿಕಾರದ ಅವಧಿಯಲ್ಲಿ ತಮ್ಮದೇ ಆದಂತಹ ಒಂದು ಮಸ್ಕಿ ಕ್ಷೇತ್ರಕ್ಕೆ ತಾವು ಹಮ್ಮಿಕೊಂಡಿರ್ತಕ್ಕಂತಹ ಅತಿ ಮುಖ್ಯ ಯೋಜನೆ ಏನಾದರೂ ಇನ್ನೂ ಉಳಿದಿದೆಯಾ ಸರ್? ಇವತ್ತು ನನ್ನ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ಇವತ್ತು ನೀರಾವರಿ ಯೋಜನೆ ಆಗಬೇಕಾಗಿತ್ತು. ಇವತ್ತು ಆ ನೀರಾವರಿ ಯೋಜನೆಯ ಒಂದು ಫಲ ಇವತ್ತು ದೊರಕಬೇಕಾಗಿದ್ದರೆ ಏನು, ಈಗಾಗಲೇ ನನ್ನ ಕ್ಷೇತ್ರದ ಸುಮಾರು 50,000 ಎಕರೆ ನೀರಾವರಿಗೆ ಒಳಪಡುವಂಥ ನಂದವಾಡಿಗೆ ಏತ ನೀರಾವರಿ ಯೋಜನೆ ಈಗಾಗಲೇ ಕೆಲಸ ಕಾಮಗಾರಿ ಪ್ರಾರಂಭ ಆಗಿದೆ. ಇವತ್ತು ಆ ಒಂದು ಯೋಜನೆ ಇನ್ನು 3 ವರ್ಷದೊಳಗೆ ಮುಕ್ತಾಯಗೊಂಡು ಇವತ್ತು ಆ ರೈತರಿಗೆ ನೀರನ್ನು ಒದಗಿಸುವಂಥ ಒಂದು ಬಹುದೊಡ್ಡ ಕನಸನ್ನು ನಾವು ಕಂಡಿದ್ದೇವೆ. ಅದು ಇವತ್ತು ನನಸಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಅದಷ್ಟು ಶೀಘ್ರ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಇವತ್ತು ನಾನು ಕೆಲಸವನ್ನು ಮಾಡಬೇಕಾಗಿದೆ. ಖಂಡಿತ, ಇದೇ ರೀತಿಯಲ್ಲಿ ಒಂದು ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕೀಯ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ, ಅದು ತಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಅಂತ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತು ರಾಜಕೀಯದಲ್ಲಿ ಜಾತಿ ಭಾಗವಹಿಸ್ತದೆ, ಆದರೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಅದಕ್ಕೆ ಯಾವುದೇ ರೀತಿಯ ಒಂದು ಆಸ್ಪದ ಕೊಡದೇ ನಿಟ್ಟಿನಲ್ಲಿ ಇವತ್ತು ಸರ್ವ ಜಾತಿ ಜನಾಂಗದವರನ್ನು ಇವತ್ತು ನಾವು ಜೊತೆಗೂಡಿ ತೆಗೆದುಕೊಳ್ಳುವ ಹೋಗೋದ್ರ ಮೂಲಕ ಇವತ್ತು ಇಡೀ ಕ್ಷೇತ್ರದ ಜನತೆಯಲ್ಲಿ ಅಂಥ ಯಾವುದೇ ಭಾವನೆ ಕೆಲಸುವ ಅವಕಾಶವನ್ನು ನನ್ನ ಕ್ಷೇತ್ರದಲ್ಲಿ ಕೊಟ್ಟಿಲ್ಲ. ಇವತ್ತು ಪ್ರತಿಯೊಬ್ಬರೂ ನನ್ನ ಜೊತೆಗೆ ಅನ್ಯೋನ್ಯವಾಗಿದ್ದು ಒಂದು ಆ ಜಾತಿಗೆ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲದೆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಖಂಡಿತ, ಯುವಶಕ್ತಿ ದೇಶದ ಶಕ್ತಿ ಅಂತಾರೆ. ಅಂತಹ ಒಂದು ಯುವ ಜನತೆಗೆ 2018 ವಿಧಾನಸಭಾ ಚುನಾವಣಾ ವಿಚಾರವಾಗಿ ತಾವು ಹಾಲಿ ಶಾಸಕರಾಗಿ ಅವರಿಗೆ ಕೊಡ್ತಕ್ಕಂಥ ಸಲಹೆ ಆದರೂ ಏನು ಸರ್? ಇವತ್ತು ಯುವಜನತೆ ಈ ರಾಷ್ಟ್ರದ ಬೆನ್ನೆಲುಬು. ಇವತ್ತು ಆ ಯುವಕರು ಸರಿಯಾದ ರೀತಿಯ ಒಂದು ಅಭಿವೃದ್ಧಿ ಪರವಾಗಿರುವಂಥ ಚಿಂತನೆಗಳನ್ನು ಹೊಂದಿ
ಯಾಕಂದರೆ ಯಾವುದೋ ಒಂದು ಭ್ರಮಾರ್ ಲೋಕದಲ್ಲಿ ಚುನಾವಣೆಯಲ್ಲಿ ಹೀಗೆ ಹೋಗುವಂಥದ್ದಲ್ಲ. ಇವತ್ತು ಯಾವ ಸರ್ಕಾರಗಳು ಇವತ್ತು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ, ಯುವಕರ ಪರವಾಗಿ ಕೆಲಸ ಮಾಡ್ತಿದ್ದಾವೆ, ಇವತ್ತು ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾವೆ, ಅಂಥ ಸರ್ಕಾರಗಳನ್ನು ಬೆಂಬಲಿಸುವುದರ ಮೂಲಕ ಆ ಶಕ್ತಿ ಈ ರಾಷ್ಟ್ರವನ್ನು ಕಟ್ಟುವಂಥ ಈ ರಾಜ್ಯವನ್ನು ಕಟ್ಟುವಂಥ ಕೆಲಸ ಮಾಡಿದಾಗ ಖಂಡಿತವಾಗಿ ಯಾವುದೇ ರಾಜ್ಯಗಳಾಗಲಿ ದೇಶಗಳಾಗಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅಂತ ಹೇಳಿ ಭಾವಿಸ್ತೇನೆ. ಖಂಡಿತವಾಗಲು ಕಟ್ಟಕಡೆಯದಾಗಿ ತಮಗೆ ಕೇಳೋದಾದರೆ, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯಲ್ಲಿ ಮತ್ತೆ ತಾವು ಶಾಸಕರಾಗಿ ಹೊರಹೊಮ್ಮಿದರೆ ತಮ್ಮದೇ ಆದಂಥ ಒಂದು ತಾಲೂಕಿಗೆ ತಮ್ಮ ಒಂದು ಮುಂದಿನ 5 ವರ್ಷದ ಅತಿ ಮುಖ್ಯ ಯೋಜನೆಗಳೇನಾದರೂ ಹಮ್ಮಿಕೊಂಡಿದ್ರಾ ಸರ್? ಈಗಾಗಲೇ ತಮಗೆ ಹೇಳಿದಂತೆ ಇವತ್ತು ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಇವತ್ತು ಈ ಒಂದು ಕ್ಷೇತ್ರ 3 ತಾಲೂಕುಗಳ ಹಳ್ಳಿಗಳನ್ನು ಒಳಗೊಂಡಿರುವಂಥ ಕ್ಷೇತ್ರ ಆಗಿರೋದ್ರಿಂದ ಮತ್ತು ಅತ್ಯಂತ ಹಿಂದುಳಿದಿರುವಂಥ ಕ್ಷೇತ್ರ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಕುಡಿಯುವ ನೀರಿನ ಯೋಜನೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಇವತ್ತು ಶಾಲಾ ಕಾಲೇಜುಗಳಾಗಿರ್ಬೋದು, ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಪಡಿಸಿದ್ದೇವೆ. ಅದಾಗ್ಯೂ ಇನ್ನೂ ಹೆಚ್ಚು ಕೆಲಸ ಕಾರ್ಯ ಆಗಬೇಕು. ಬಹುಮುಖ್ಯವಾಗಿ ಇವತ್ತು ನೀರಾವರಿ ಯೋಜನೆ ಏನು ನಾವು ಹೇಳಿದ್ವಿ, ನಂದವಾಡಗಿ ಏತ ನೀರಾವರಿ ಯೋಜನೆ ಆಗಬೇಕಾಗಿದೆ. ಮತ್ತೊಂದು ಇನ್ನೊಂದು ಕನಕನಾಲ ಯೋಜನೆ ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಒಂದು ನೀರಾವರಿ ಯೋಜನೆ ಇದೆ. ಆ ಒಂದು ಯೋಜನೆ ಈಗಾಗಲೇ ಕಾರ್ಯಗತ ಆಗಿದೆ. ಅದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಇವತ್ತು ನಾವು ಡೈವರ್ಷನ್ ಕಾಲುವೆ ಮುಖಾಂತರ ಆ ಕೆರೆಯನ್ನು ತುಂಬಿಸುವಂಥ ಒಂದು ಯೋಜನೆ ಸಹ ಈಗಾಗಲೇ ನಾವು ಸರ್ಕಾರದ ಪ್ರಸ್ತಾವನೆಯಲ್ಲಿರುವಂಥದ್ದು. ಆ ಒಂದು ಯೋಜನೆಯನ್ನು ಸಹ ಕಾರ್ಯಗತಗೊಳಿಸಬೇಕಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಇವತ್ತು ಬಹು ಅತ್ಯಂತ ನೀರಾವರಿಯಲ್ಲಿ ಕೊನೆ ಭಾಗದ ರೈತರಾಗಿರುವಂಥ ನಮ್ಮ ಕ್ಷೇತ್ರದ ಜನತೆಗೆ ಈ ತುಂಗಭದ್ರಾ ಎಡದಂಡೆ ನಾಲೆಗೆ ಇವತ್ತು ನಾವು ಏನು ಫ್ಲಡ್ ಫ್ಲೋ ಕೆನಾಲ್ ಆಗಬೇಕು ಅಂತೇಳಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಫ್ಲಡ್ ಫ್ಲೋ ಕೆನಾಲನ್ನು ಆದಷ್ಟು ಶೀಘ್ರ ಸರ್ಕಾರ ಮಂಜೂರಾತಿಯನ್ನು ಕೊಡೋದ್ರ ಮೂಲಕ ಇವತ್ತು ಏನು ತುಂಗಭದ್ರಾ ನದಿಯಲ್ಲಿ ಡ್ಯಾಮ್ನಲ್ಲಿ ಹೂಳನ್ನು ತುಂಬಿ ಇವತ್ತು ನೀರಿನ ನಮ್ಮ ಬಳಕೆ ಸಾಧ್ಯ ಆಗದೇ ಇರುವಂಥ ನಿಟ್ಟಿನಲ್ಲಿ ಆ ನೀರನ್ನ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಯತ್ನ ಖಂಡಿತವಾಗಿ ನಾನು ಶಾಸಕನಾದ ನಂತರ ಇವತ್ತು ಮತ್ತೊಮ್ಮೆ ಜನ ಆಶೀರ್ವಾದ ಮಾಡಿದರೆ ಆ ಎಲ್ಲ ಕೆಲಸ ಮಾಡೋದಕ್ಕೆ ಇವತ್ತು ನಾನು ಕಂಕಣಬದ್ಧನಾಗ್ತೀನಿ ಅಂತೇಳಿ ಆಶಿಸ್ತೇನೆ. ಖಂಡಿತ ಒಳ್ಳೆಯ ವಿಚಾರವಾಗಿ ಮಾಹಿತಿಯನ್ನು ನಮ್ಮ ಜನತೆಗೆ ತಾವು ವ್ಯಕ್ತಪಡಿಸಿದಿರಿ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಒಂದು ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಲು ಹಿಂದೆ ಲಾಗ್ ಆನ್ ಮಾಡಿ www.politiciansinindia.com. ಧನ್ಯವಾದಗಳು ಸರ್.